ಮೊದಲನೇದಾಗಿ ನನ್ನ ಧ್ವನಿ ಸರಿ ಇಲ್ಲ, ಸೊ ಕ್ಷಮೆ ಇರಲಿ. ತುಂಬ ಖುಷಿಯಾಗೋದೇನೆಂದರೆ ರಾಮು ಸರ್ ಅವರ ಬ್ಯಾನರ್ ರಾಮು ಎಂಟರ್ಪ್ರೈಸಸಿಂದ ತುಂಬ ತಿಂಗಳುಗಳು ವರ್ಷಗಳ ನಂತರ ಒಂದು ಸಿನಿಮಾ ಹೊರಗಡೆ ಬರ್ತದೆ. ಅರ್ಜುನ್ ಗೌಡ ಪ್ರಜ್ವಲ್ ಅವ್ರದ್ದು ಶಂಕರ್ ನಿರ್ದೇಶನದ ಈ ಚಿತ್ರದಲ್ಲಿ ನನಗೆ ಮೊನ್ನೆ ಒಂದು ಹಾಡು ತೋರಿಸಿದ್ರು, ಜಯಣ್ಣ ಹೋಗೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ತುಂಬ ಚೆನ್ನಾಗಿದೆ, ಪ್ರಜ್ವಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಿತ್ರರಂಗಕ್ಕೆ ಬಹಳ 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 ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಂಥ ಒಂದು ಸಂಸ್ಥೆ, ನನಗೂ ಆ ಸಂಸ್ಥೆಯಲ್ಲಿ ಎರಡು ಚಿತ್ರಗಳನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ನಾನು ರಾಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಬಾಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಖಂಡಿತವಾಗ್ಲೂ ಐ ವಿಶ್ ಯು ಆ್ಯಂಡ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಅರ್ಜುನ್ ಗೌಡ, ಆ್ಯಕ್ಚುಲಿ ನನಗೆ ಇನ್ನೊಂದು ಕನ್ಫ್ಯೂಷನ್ ಇತ್ತು, ನನಗೆ ಇದೊಂದು ರೀಮೇಕ್ ಸಿನಿಮಾ ಅಂದ್ಕೊಂಡಿದ್ದೆ ನಾನು, ಬಟ್ ದ್ಯಾಟ್ ಗಾಟ್ ಕ್ಲಾರಿಫೈಡ್ ಆ್ಯಂಡ್ ಇಟ್ ಇಸ್ ಅ ಸ್ಟ್ರೇಟ್ ಫಿಲ್ಮ್. ಆ್ಯಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಟು ಮೀ ದಟ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಮತ್ತು ಯಾಕೆ ಎಲ್ಲರೂ ಇದನ್ನು ರೀಮೇಕ್ ಅಂದ್ಕೊಂಡಿದ್ರು ಅಂತ, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ಸ್ ಅ ಸ್ಟ್ರೇಟ್ ಫಿಲ್ಮ್ ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಒಂದು ಚಿತ್ರದಿಂದ ಮತ್ತೆ ಆ ರಾಮು ಎಂಟರ್ಪ್ರೈಸಸ್ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಮೂಡಿಬರಲಿ ಅಂತ ಹೇಳ್ತಾ ಜಯಣ್ಣ ಬೋಗಣ್ಣ ಹಾಡು ಎಲ್ಲರೂ ಕೇಳಿ ಆನಂದಿಸಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಆ್ಯಂಡ್ ಅ ಬ್ಯೂಟಿಫುಲಿ ಕೊರಿಯೋಗ್ರಾಫ್ಡ್ ಒನ್. ಸೊ ಯೆಸ್ ಮ್ಯಾಮ್, ಮಹಾಲಕ್ಷ್ಮಿ ಮ್ಯಾಮ್, ಟೇಕ್ ಕೇರ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.